ಬಲವಂತವಾಗಿ ಪ್ರೀತಿನ ವಹಿಸಿದ್ರೆ ಜೀವನದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಎಷ್ಟೆಲ್ಲ ಒದ್ದಾಡಬೇಕಾಗತ್ತೆ, ಸೊ ನೋಡ್ಕೊಂಡು ಬರೋಣ. ಸೊ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಪೇಜಿಗೆ ಫಾಲೋ ಮಾಡಿ ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ ನೋಡಿ, ಬಲವಂತವಾಗಿ ನಾವು ಪ್ರೀತಿನ ಬಯಸಿದ್ರೆ ಜೀವನ ಪೂರ್ತಿ ನಮಗೆ ಕಣ್ಣೀರು ತಪ್ಪಿದ್ದಲ್ಲ. ಬಿಕಾಸ್ ಏನಕ್ಕೆ ಅಂತ ಹೇಳಿದರೆ ನೋಡಿ, ಇಷ್ಟನ ನಾವು ಪಟ್ಟಿರ್ತೀವಿ ಬಟ್ ಅವ್ರಿಗೆ ಇಷ್ಟ ಇರಲ್ಲ. ನಾವು ಬಲವಂತವಾಗಿ ಅವ್ರನ್ನ ಇಷ್ಟಪಡೋಕ್ಕೆ ಹೋಗಿರ್ತೀವಿ ಬಟ್ ಅವ್ರಿಗೆ ಇಷ್ಟ ಇಲ್ಲ ಅಂದಾಗ ನಮ್ಮ ಭಾವನೆಗಳಿಗೆ ಸ್ಪಂದನೆ ಮಾಡೋದಿಲ್ಲ, ನಮ್ಮ ಭಾವನೆಗಳು ಸತ್ತು ಹೋಗ್ತವೆ. ಆ ಕಾರಣಕ್ಕೆ ಕಣ್ಣೀರು ತಪ್ಪಿದ್ದಿಲ್ಲ ಸ್ನೇಹಿತರೆ. ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಬರೋಣ, ನೀವು ಇಷ್ಟಪಡುವ ಬದುಕು ಬದುಕಲಿಕ್ಕೆ ಆಗಲ್ಲ. ನಾವೇನು ಇಷ್ಟಪಟ್ಟಿರ್ತೀವಲ್ಲ ಹಿಂಗೆ ಬದುಕಬೇಕು ಅಂತ, ಆ ಬದುಕನ್ನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಭಾವನೆಗಳ ಜೊತೆ, ನಮ್ಮ ಬದುಕಿನ ಜೊತೆ, ನಮ್ಮ ಪ್ರತಿಕ್ಷಣೆ ಜೊತೆಗೆ ಅವ್ರು ಹೊಂದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅವ್ರಿಗೆ ಇಷ್ಟ ಇರಲ್ಲ, ಬಲವಂತ ಪಟ್ಕೊಂಡು ಅವ್ರನ್ನ ಕರ್ಕೊಂಡು ಬಂದಿರ್ತೀವಿ ನಮ್ಮ ಜೀವನದಲ್ಲಿ, ಕರೆಕ್ಟ್. ಸೊ ಆ ಕಾರಣಕ್ಕೆ ಬಲವಂತವಾಗಿ ಪ್ರೀತಿ ಮಾಡಿದ್ರೆ ನಾವೇನು ಇಷ್ಟಪಟ್ಟಿರ್ತೀವಿ, ಇಷ್ಟಪಟ್ಟು ಬದುಕ್ತೀವಿ ಹಿಂಗೆ ಬದುಕಬೇಕಂತ, ಆ ಬದುಕನ್ನು ಕೂಡ ಬದುಕಲಿಕ್ಕೆ ಆಗಲ್ಲ ಸ್ನೇಹಿತರೆ. ಸೊ ನೆಕ್ಸ್ಟು, ಸಾಂಸಾರಿಕ ಒಂದು ಜೀವನ ಅದ್ರ ನೆಮ್ಮದಿ ಕಾಣ್ಕೊಳ್ಳಿಕ್ಕೆ ಆಗಲ್ಲ. ದೈಹಿಕ ಸುಖ ಇರ್ಬೋದು, ನೆಮ್ಮದಿ ಇರ್ಬೋದು, ಪ್ರೀತಿ ಇರ್ಬೋದು. ಸೊ ಈ ವಿಚಾರಗಳಲ್ಲಿ ತುಂಬ ಒದ್ದಾಡಬೇಕಾಗುತ್ತೆ, ಪ್ರತಿ ಕ್ಷಣನೂ ಕೂಡ ನಾವು ಜೀವನ ಒದ್ದಾಡಬೇಕಾಗತ್ತೆ. ಸೊ ಬಲವಂತವಾಗಿ ಯಾರ ಪ್ರೀತಿನೂ ಕೂಡ ನಾವು ಒಪ್ಕೋಬಾರ್ದು. ಸಪೋಸ್ ಇಬ್ಬರಿಗೂ ಕೂಡ ಇಷ್ಟಪಟ್ಟರೆ ಮಾತ್ರ, ಇಬ್ಬರಿಗೂ ಕೂಡ ಇಷ್ಟ ಆದರೆ ಮಾತ್ರ ಆ ಜೀವನನ ಎಲ್ಲೋ ಒಂದು ಕಡೆಗೆ ನೆಮ್ಮದಿಯಾಗಿ ನಡೆಸ್ಬೋದು. ಬಟ್ ಬಲವಂತ ಒಬ್ಬರಿಗೆ ಇಷ್ಟ ಇರುತ್ತೆ, ಒಬ್ಬರಿಗೆ ಇಷ್ಟ ಇರಲ್ಲ, ಅಂದಾಗ ಏನಾಗುತ್ತೆ, ತುಂಬ ಹಿಂಸೆ ಆಗ್ತಾ ಇರುತ್ತೆ ಬದುಕು. ಸೊ ಅಂಥ ಪ್ರೀತಿ ಜೀವನದಲ್ಲಿ ದಯವಿಟ್ಟು ಒಪ್ಕೊಬೇಡಿ. ಹಾಗೆ ಒಪ್ಕೊಳ್ಳೋದಕ್ಕಿಂತ ಒಬ್ಬಂಟಿಯಾಗಿರೋ ಅಷ್ಟರಲ್ಲಿ ಯೇಸು ಎಷ್ಟೋ ಉತ್ತಮ. ಅದು ಇನ್ನೊಬ್ಬರು ಬಲವಂತವಾಗಿ ನಾವು ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋದಕ್ಕಿಂತ ಒಬ್ಬಂಟಿಯಾಗಿರೋ ಎಷ್ಟೋ ಉತ್ತಮ ಆಗಿರುತ್ತೆ ಬದುಕು. ಸೊ ಈ ಮೂರು ಪಾಯಿಂಟ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯಾಗಿ ನಾನು ಆನ್ಸರ್ ಕೊಟ್ಟಿದ್ದೀನಿ, ಉತ್ತರ ಕೊಟ್ಟಿದ್ದೀನಿ, ಮೀನ್ಸ್ ಅರ್ಥ ಮಾಡಿಸಿದ್ದೀನಿ. ಸೊ ಬಲವಂತವಾಗಿ ಮುಂದೆ ನಿಮ್ಗೆ ಯಾರಾದರೂ ಪ್ರಪೋಸ್ ಮಾಡಿದ್ರೆ ಇಷ್ಟ ಆಗಿದ್ರೆ ಮಾತ್ರ ಒಪ್ಕೊಳ್ಳಿ, ಅಥವಾ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ ಅಂತ ಹೇಳ್ತಾ, ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೊಂದು ವಿಡಿಯೋ ಇಟ್ಟು ಸಿಗೋಣ. ಒನ್ಸ್ ಅಗೇನ್, ಫೇಸ್ಬುಕ್ಕಿಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ನಮ್ಮ ಪೇಜ್ಗೆ ಫಾಲೋ ಮಾಡಿ, ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಇಟ್ಟು ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.